ಹಲೋ ನಾನ್ ವಾಪಸ್ ಫೋನ್ ಮಾಡ್ತೀನಿ ಅಂದ್ರೆ ಕಂಟಿನ್ಯೂ ಆಗಿ ಮಾಡ್ತೀಯಲ್ಲ ನೀನು ಸರ್ ನಾನೇನು ಇದು ಕಾಲ್ ವೇಟಿಂಗ್ ಇಲ್ಲ ಅನ್ಕೊಂಡು ನಾನು ಮಾಡ್ದೆ ಅಯ್ಯೋ ಬಂಗಾರು ಸರ್ ಏನಿಲ್ಲ ಒಂದೇ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಸರ್ ನಾನು ಕಾಲ್ ವೇಟಿಂಗ್ ಇಲ್ಲ ಅನ್ಬಿಟ್ಟು ಚೆಕ್ ಮಾಡೋಣ ಫ್ರೀ ಇದೀರ ಅಂತ ನಾನು ಕಾಲ್ ಮಾಡ್ದೆ ಬೇಗ ಹೇಳಪಿ ಇಲ್ಲ ಸರ್ ಇದು ಇದಕ್ ಮುಂಚೆ ಒಂದ್ ವಿಡಿಯೋ ಹಾಕಿದ್ರಿ ಚಾಮರಾಜನಗರದಿಂದ ಯಾರೋ ಮಾಡಿ ಕಾಲ್ ಮಾಡಿದ್ರಲ್ಲ ಅವ್ರು ಹೇಳ್ತಾರೆ ತೆಳ್ಳಿರೋರ್ ಮಾತ್ರ ಇದನ್ನ ಆಡ್ತಾರೆ ಅಂತ ಹೇಳಿದ್ರಲ್ಲ ಅದು ತಪ್ಪು ಸರ್ ಯಾಕಂದ್ರೆ ಎಕ್ಸಾಂಪಲ್ ನಾನೇ ನನ್ಗೆ ರಮ್ಮಿ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಸ್ಥಳ ಬಿಡ ಏನು ಗೊತ್ತಿರ್ಲಿಲ್ಲ ನನ್ನ ಅಭ್ಯಾಸನೂ ಇಲ್ಲ ಆಡಿ ಹೀಗೆ ಆನ್ಲೈನ್ ಅಲ್ಲಿ ಒಂದ್ಸಲ ಬರ್ತಾ ಇರುತ್ತೆ ಯೂಜಲಿ ರಮ್ಮಿ ಇದು ಬಗ್ಗೆ ಆಡ್ ಎಲ್ಲಾ ಬರ್ತಾ ಇರುತ್ತೆ ಇವ್ರ ಫೋರ್ದು ಒಂದ್ಸಲ ಬಂದಾಗ ಏನು ಟ್ರೈ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡೆ ನಾನ್ ಫೋರ್ ಅಭಿಮಾನಿನೇ ಪಕ್ಕಾ ಅಭಿಮಾನಿ ಫಸ್ಟ್ ಡೇ ಫಸ್ಟ್ ನಾನು ನೋಡೋದು ಹಿಂಗೆ ಡೌನ್ಲೋಡ್ ಮಾಡ್ಕೊಂಡು ನಂಗೆ ಏನು ಬರಲ್ಲ ಯೂಟ್ಯೂಬ್ ನಲ್ಲಿ ನೋಡಿ ಕಲ್ತ್ಕೊಂಡು ಸ್ಟಾರ್ಟ್ ಮಾಡ್ದೆ ಆಡೋದಕ್ಕೆ ಫಸ್ಟ್ ಒಂದ್ ನೂರು ರೂಪಾಯಿ ಆಗದೆ ಆಮೇಲೆ ಪ್ರತಿ ಸಲ ನಾನು ಡೆಪಾಸಿಟ್ ಮಾಡ್ದಾಗೂ ಇದೇ ಲಾಸ್ಟ್ ಟೈಮು ಇನ್ನೊಂದ್ಸಲ ನಾನು ಡೆಪಾಸಿಟ್ ಮಾಡಲ್ಲ ಇದೇ ಲಾಸ್ಟ್ ಟೈಮು ಅನ್ಕೊಂಡೆ ಪ್ರತಿ ಸಲನು ನಾನು ಡೆಪಾಸಿಟ್ ಮಾಡಿರೋದು ಹಂಗೆ ಮಾಡಿ ಮಾಡಿ ಆಡಿ ಅಂದ್ರೆ ಗೆದ್ದಿರೋದುಂಟು ಒಂದು ಮೂರ್ ನಾಲ್ಕು ಸಲ ಗೆದ್ದಿರೋದುಂಟು ಬಟ್ ಏನಂದ್ರೆ ಒಂಥರ ಇಟ್ ಸ್ಟಾರ್ಟ್ ಟು ಗೆಟ್ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆದಾಗ ಇನ್ನು ಆಡೋಣ 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 ಅನ್ಸುತ್ತೆ ಗೆದ್ದಿರೋ ಜಾಸ್ತಿ ಸೋತಿರೋದ್ ಜಾಸ್ತಿ ಸೋತಿರೋದ್ ಸರ್ ಖಂಡಿತವಾಗ್ಲೂ ನೈಂಟಿ ಫೈವ್ ಪರ್ಸೆಂಟ್ ಸೋತಿರೋದೆ ಎಷ್ಟು ಕಳೆದ ಸರ್ ಈಗ ಹೇಳೋದ್ ಬೇಡ ಬಟ್ ಸುಮಾರು ಸಲ ಆಡಿ ಆಡಿ ಸಾವಿರಾರು ರೂಪಾಯಿ ನಾನ್ ಕಳ್ಕೊಂಡಿದೀನಿ ಆಡಿ ಆಮೇಲೆ ಯಾವಾಗ ಸರ್ ನಿನ್ ಎಷ್ಟು ನನ್ಗೆ ಇಪ್ಪತ್ತೆಂಟು ಯಾವ್ದ್ರಲ್ಲಿ ದುಡಿತಿದ್ದೆ ಈ ಹಣನ ನಾನು ಕಷ್ಟಪಟ್ಟು ನನ್ ಕೆಲ್ಸ ದುಡಿತಾ ಇದ್ದೀನಿ ಯಾರು ದುಡ್ಡು ಅಲ್ಲ ಸೊ ಏನಂದ್ರೆ ಸಾವಿರ ರೂಪಾಯಿ ನಾನು ಕಳ್ಕೊಂಡಿರೋದುಂಟು ಅವಾಗ ಸಲ ಯಾವಾಗ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಮಿನಿಮಮ್ ಬಂತು ಅವಾಗ ನನ್ ರಿಯಲೈಸ್ ಆಯ್ತು ಇಲ್ಲ ನಾನ್ ಮಾಡ್ತಾ ಇರೋ ತಪ್ಪು ಇದು ಒಳ್ಳೆ ದಾರಿ ಎಲ್ಲ ಅನ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ನಾನು ಅನ್ಇನ್ಸ್ಟಾಲ್ ಮಾಡ್ದೆ ಅದೇ ಲಾಸ್ಟ್ ಇನ್ನು ಆವಾಗಿಂದ ನಾನು ಆಟಕ್ಕೆ ಹೋಗಿಲ್ಲ ಆ ಸೊ ಅವ್ರು ಹೇಳಿದ್ರಲ್ವಾ ಬರೀ ತವಳಿರೋರು ಇದು ಅಭ್ಯಾಸ ಇರೋರು ಆಡೋರು ಮಾತ್ರ ಆಡ್ತಾರೆ ಖಂಡಿತವಾಗ್ಲೂ ಅದು ತಪ್ಪು ಇಂತ ಮುಗ್ಧರು ತುಂಬಾ ಜನ ಇದಾರೆ ಆ ಇವಾಗ ಫೋನು ಎಲ್ಲಾರು ಯೂಸ್ ಮಾಡ್ತಾರೆ ಹ್ಯಾಡ್ಸ್ ಗಳು ಬರ್ತಾ ಇರುತ್ತೆ ಅದ್ರಲ್ಲೂ ಇವಾಗ ನಾ ನಾನು ಅವ್ರ ಅಭಿಮಾನಿ ಅವ್ರದ್ದು ಫೋಟೋ ಕಾಣಿಸಿದ್ದೆ ನನ್ಗೊಂಥರ ಅಟ್ರಾಕ್ಟ್ ಆಗುತ್ತೆ ಓ ಇವರೇ ಹೇಳ್ತಿದ್ರಲ್ಲ ಮಾಡೋಣ ಟ್ರೈ ಮಾಡೋಣ ಅನ್ಬಿಟ್ಟು ನಾನು ಟ್ರೈ ಮಾಡಿದ್ದು ಕ್ಯಾಶ್ ಗೆಲ್ಲಿ ರಮ್ಮಿ ಆಡಿ ಅದೇ ಮೀನ್ ನೀವು ಕ್ಯಾಶ್ ಸೋಲಲು ಬಹುದು ಅಂತಾದ್ರೂ ಇದ್ರೆ ನೀವು ಭಯ ಬೀಳ್ಬಹುದು ಅಂದ ತಕ್ಷಣ ನೀವ್ ಅನ್ಕೊಂಡ್ರೆ ಗೆದ್ದೆ ಬಿಡ್ತೀವಿ ಅಂತ ಫೋಟೋ ಇರುತ್ತಲ್ವಾ ಇವ್ರು ಹೇಳ್ತಿದ್ರಲ್ಲ ಜೆನ್ಯೂನ್ ಇರುತ್ತೆ ಆದ್ರೆ ಅಲ್ಲಿ ಆನ್ಲೈನ್ ಎಲ್ಲಾ ದೊಡ್ಡ ತಂದೆ ಸರ್ ಇದು ಇದು ನೋಡಪ್ಪ ಈ ವಿಡಿಯೋ ಇದೆಯಲ್ಲ ಈ ಆಡಿಯೋ ಆಕ್ಚುಲಿ ತುಂಬಾ ಜನಗ್ ಉಪಕಾರ ಆಗತ್ತೆ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಕೊಟ್ರೆ ಹಾಕ್ಬೋದು ನಿನ್ನೆ ಗೊತ್ತೆ ಅವನ್ ಕೊಡಿ ಸಾರ್ ಕಳದೋಗಿರೋನ ಅವ್ನಿಗೆ ಸ್ವಲ್ಪ ಬೆಂಡತ್ತತಿವಿ ಅಂತೆಲ್ಲ ಮಾತಾಡ್ತಾ ಇವ್ರ ಅಭಿಮಾನಿಗಳು ಹೇಳ್ತೀನಿ ಸರ್ ಯಾವ್ ಹೀರೋನು ಬಂದು ನಮಗ ಅನ್ನ ಹಾಕಲ್ಲ ನಾವ್ ದುಡಿಬೇಕು ನಾವ್ ನಮ್ಮ ಹೆಂಡತಿ ಮಕ್ಕಳ ಸಾಕ್ಬೇಕು ಆಯ್ತಲ್ವಾ ಅವ್ರು ಫೋನ್ ಮಾಡಿ ಬೈದ್ರೆ ಯಾವ ನಿನ್ಗೆ ಹೇಳಿದ್ದು ನಮ್ಮ ಅಣ್ಣನ ಹೆಸರು ಹಾಳ ಮಾಡ್ತಾ ನಿನ್ಗೆ ಆಡು ಅಂತ ಹೇಳಿದ್ದು ಅಂತ ಹೊಡೆದ್ರೆ ಏನ್ ಮಾಡ್ತೀವ ನೀನು ಅಲ್ವಾ ಸರ್ ಎಲ್ಲಾ ಏನ್ ಗೊತ್ತಾ ಸರ್ ನಮ್ ನಮ್ ಜನರು ಸರಿ ಇಲ್ಲ ಹೇಳ್ಬೇಕು ಅಂದ್ರೆ ನಾನು ಅಭಿಮಾನಿನೇ ನಾನು ಫಸ್ಟ್ ಡೇ ಫಸ್ಟ್ ಶೋನೇ ನೋಡೋದು ಒಬ್ಬ ಹುಡುಗ ಪಾಪ ಶಾಟ್ ಹಾಕಿದ್ದ ಅದ್ರಲ್ಲಿ ಅವನು ಹಿಂಗ ಕಳ್ಕೊಂಡಿದ್ದೀನಿ ಸರ್ ಅಂತ ಹೇಳಿ ಹಾಕಿದ್ದ ಅದನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಇವರೆಲ್ಲಾ ಫೋನ್ ಮಾಡಿ ಅವನ ಅಡ್ರೆಸ್ ಕೊಡಿ ಸರ್ ಅವನ್ ಯಾವನ ಆಡೋ ಕೇಳಿದ ಸರ್ ಅಹ್ ಯಾವನ ಅಂದ್ರೆ ಇವರೇ ಆಡೋ ಕೇಳಿದಾರೆ ರಮ್ಮಿ ಆಡಿ ಕ್ಯಾಶ್ ಗಿಲ್ಲಿ ಅಂತ ಇವ್ರ ಬಾಸೆ ಆಡೋಕ್ ಹೇಳಿದಾರೆ ಇವರೇ ಬೈತಾ ಇದ್ರಿ ಯಾವನ ಆಡೋ ಕೇಳಿದ ಸರ್ ಅವ್ನಿಗೆ ಅಭಿಮಾನ ಯಾವ್ದ್ರಲ್ಲಿ ತೋರ್ಸ್ಬೇಕು ಯಾವ್ದ್ರಲ್ಲಿ ತೋರ್ಸ್ಬಾರ್ದು ಅನ್ನೋದು ಒಂದು ಒಬ್ಬ ಅಭಿಮಾನಿ ಗೊತ್ತಿರಬೇಕು ಖಂಡಿತ ಕಡೆಗೂ ನೀವೆಲ್ಲ ನೋಡ ನೀವೆಲ್ಲ ಒಂದಿನ ಕಡೆಗೂ ಆ ಮುಗ್ಧ ಅಭಿಮಾನಿ ಅವನ್ನೇ ನಿಂದಿಸ್ತೀರಿ ಏ ನೀವೇ ತಪ್ಪು ಮಾಡಿದ್ರು ಅಲ್ಲೂ ನೀವೇ ಬುದ್ಧಿ ಹೇಳೋರ್ ತಪ್ಪು ಮಾಡಿದ್ರು ಅವ್ರದ್ದು ಈ ಆಫ್ರಿಕಾದಲ್ಲಿ ಆ ಬ್ರಿಟಿಷರ್ಸ್ ಒಂದು ರೂಲ್ ಮಾಡಿದ್ರು ಅದನ್ನ ಅಪ್ಯಾಕ್ ಪಾಲಿಸಿ ಅಂತ ಒಬ್ಬ ಬ್ರಿಟಿಷ್ ಸೈಕಲ್ ಒಡಿಯೋನು ಇದು ಫುಟ್ಪಾತ್ ಮೇಲೆ ನಡೀತಾ ಇರೋ ಯಾರಾದ್ರೂ ನಿಗ್ರೋ ಮೇಲೆ ಸೈಕಲ್ ಒಡೆದು ಆಕ್ಸಿಡೆಂಟ್ ಮಾಡಿದ್ರು ನೀಗ್ರೋನೆ ಹೊಡೆದು ಜೈಲ್ಗೆ ಹಾಕೋರು ಅಂತ ಹಂಗೆ ಇವರು ತಪ್ಪಿಲ್ಲ ನೋಡಿ ಜನ ಕಳೆದ್ರೆ ಅವಾಗ ಅವ್ರಿಗೆ ಬುದ್ಧಿ ಇರ್ಬೇಕು ಸರ್ ಹೌದು ಸರ್ ಇವಾಗ ಅವ್ರು ಹೇಳ್ತಾರೆ ಬೇರೆ ರಾಜ್ಯದವರು ಎಲ್ಲಾನು ಮಾಡ್ತಿದ್ರು ಆದ್ರೆ ಬೇರೆ ರಾಜ್ಯದವ್ರು ಮಾಡಿದ್ರು ಅನ್ಬಿಟ್ಟು ನಾವು ಮಾಡೋದ್ ಬೇಡ ನಾವು ಕರ್ನಾಟಕದವರು ನಾವು ಒಂಥರ ನಾವು ಒಳ್ಳೆ ರೀತಿಲಿ ನಿನಗೆ ಧೈರ್ಯ ಇದೆಯಾ ಈ ಆಡಿಯೋ ಹಾಕಿದ್ರೆ ಫೇಸ್ ಮಾಡೋದು ಆಡಿಯೋ ಆಡಿ ಹಾಕಿ ಸರ್ ಒಂದ್ ಒಳ್ಳೆ ಮೆಸೇಜ್ ಹೋಗ್ಲಿ ಖಂಡಿತ ಹೋಗ್ಲಿ ಒಂದ್ ಒಳ್ಳೆ ಮೆಸೇಜ್ ನಿಮ್ ನಂಬರ್ ನಿನ್ನ ಹೆಸರು ಹಾಕಬಾರ್ದಲ್ಲ ಹೆಸರು ನಂಬರ್ ಬೇಡ ಸರ್ ಯಾಕಂದ್ರೆ ನೀ ಅಭಿಮಾನಿಗಳು ನಾನು ಏನೋ ಫೇಸ್ ಮಾಡೋ ಶಕ್ತಿ ನನ್ಗಿಲ್ಲ ನನ್ ಭಗವಂತ ಶಕ್ತಿ ಕೊಟ್ಟಿರೋದು ನನ್ ಕುಟುಂಬ ನನ್ ಕೆಲ್ಸ ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಳನ್ನ ಸಾಕಕ್ಕೆ ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳ್ತಾ ಇದೀಯಾ ನೀನ್ ಕಳ್ಕೊಂಡಿದ್ಯಾ ಏನ್ ಹೌದು ಸರ್ ಖಂಡಿತವಾಗ್ ನಾನು ಕಳ್ಕೊಂಡಿದ್ದೀನಿ ಪ್ರತಿ ಸಲನು ಐವತ್ತು ನೂರು ರೂಪಾಯಿ ಆಗ್ದಾಗ್ಲು ನಾನು ಪ್ರತಿ ಸಲನು ಇದೇ ಲಾಸ್ಟ್ ಇನ್ನೊಂದ್ಸಲ ನಾನು ಹಾಕೋದಕ್ಕೆ ಹೋಗಲ್ಲ ಅನ್ಬಿಟ್ಟು ತುಂಬಾ ಸಲ ಹಾಕ್ಬಿಟ್ಟಿದ್ದೀನಿ ಬಟ್ ಪ್ರತಿ ಸಲ ಹಾಕ್ದಾಗು ಇದೇ ಲಾಸ್ಟ್ ಟೈಮು ನಾನ್ ಹಾಕೋದು ಅಂತ ಅನ್ಕೊಂಡೆ ನಾನ್ ಹಾಕಿರೋದು ಬಟ್ ಸಾವಿರ ರೂಪಾಯಿ ನಾನು ಕಳ್ಕೊಂಡಿದ್ದೀನಿ ಖಂಡಿತ ಸರ್ ಹಾಕಿ ನಂಬರ್ ಅಲ್ಲಿ ಹಾಕಕ್ ಹೋಗ್ಬಿಡೇ ಯಾಕಂದ್ರೆ ಗೊತ್ತಲ್ಲ ಅಂದ ಅಭಿಮಾನಿಗಳನ್ನ ನಾನು ಫೇಸ್ ಮಾಡೋ ಶಕ್ತಿ ನನಗಿಲ್ಲ ನಿನ್ ವಾಯ್ಸ್ ಪಡ್ತೀಯಾ ಪರವಾಗಿಲ್ಲ ಕಣ್ಣಿಡಿಲಿ ಸರ್ ಪರವಾಗಿಲ್ಲ ಒಂದು ಒಳ್ಳೆ ಮೆಸೇಜ್ ಹೋದ್ರೆ ಸಾಕು ನೀವೆಲ್ಲ ಕರ್ನಾಟಕದ ಯುವಕರು ಇಪ್ಪತ್ ಮೂರು ವರ್ಷದ ಭಗತ್ ಸಿಂಗ್ ಬ್ರಿಟಿಷರ್ಗೆ ಅಂಜಲಿಲ್ಲ ನೀವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹಿಂಗ ಅಂಜಿದ್ರೆ ಕರ್ನಾಟಕದ ಗತಿ ಏನಪ್ಪಿ ನಮ್ಗೆ ನಮ್ದೇ ಆದಂತಹ ಕೆಲ್ಸಗಳು ನಮ್ದೇ ಆದಂತ ಏನೋ ಹೆಂಡತಿ ಮಕ್ಕಳ ಕುಟುಂಬ ನಮ್ದೇ ಇರುತ್ತಲ್ವಾ ಸರ್ ನಿಮ್ಗೂ ಗೊತ್ತಿರುತ್ತೆ ಇವಾಗ ನೀವು ದೊಡ್ಡವರು ನಿಮ್ಗೆ ಎಲ್ಲ ಸಪೋರ್ಟ್ ಇದೆ ನೀವ್ ನಿಂತ್ಕೊಂತೀರ ನೀವ್ ಮಾಡಿದ್ರೆ ಅದು ಬೇರೆ ತರ ಏ ಕಾಲ್ ಮುರಿತೀನಿ ನಿನಗೆ ಎಲ್ಲೋ ಇದೆ ಇವನಿಗೆ support ಎಲ್ಲಿ ಇವನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನೀನು ಅಹೋರ ಬಗ್ಗೆ ಅಲ್ಲ ಸರ್ ನೀವು ದೊಡ್ಡವ್ರು ಅಂತ ಹೆಂಗಂದೆ ನಿನ್ನತ್ರ ಮಾತಾಡಲ್ಲ ಹೋಗು ಇವನು ಈ ಭೂಮಿ ಮೇಲೆ ಮಲಗಿರುವವನನ್ನ ಭೂಮಿಗೆ ಹಣೆ ಹಚ್ಚಿ ಮಲಗಿರುವವನನ್ನ ಭೂಮಿ ಮೇಲೆ ಕೂತಿರುವವನನ್ನ ದೊಡ್ಡವನು ಅಂತ ಅಂದಿದೆ ವಾಪಸ್ ತಗೋ ಮಾತು ಆಯ್ತು ಸರ್ ತಪ್ಪಾಯ್ತು ಕ್ಷಮೆ ಇರ್ಲಿ ಆದ್ರೆ ನಿಮ್ಗೆ ಬುದ್ಧಿ ಇದೆ ಜ್ಞಾನ ಇದೆ ನಿಮ್ ನಿಮ್ ಮಾತಲ್ಲೇ ನೀವು ಗೆಲ್ಬಹುದು ಅಲ್ವಾ ನಿಮ್ ಪ್ರತಿಯೊಂದು ಇವಾಗ ನಾನು ನಿಮ್ಗೆ ಒಂದು ವಿಷಯ ತಿಳಿಸ್ತಾ ಅಂದ್ರೆ ಅದು ಮಾತೆ ಮುಖ್ಯ ಅಲ್ಲ ಮಾತಿನ ಮುಖಾಂತರನೇ ಅಲ್ವಾ ಒಂದ್ ವಿಷಯನ ಯಾವ್ದೇ ಧಕ್ಕೆ ಬರದ ಹಾಗೆ ಈ ಆಡಿಯೋ ಹಾಕ್ಲಾಗತ್ತೆ ಆಡಿಯೋ ಹಾಕಕ್ಕಾದ್ರೂ ನಿನ್ ಪರ್ಮಿಷನ್ ಇದೆಯಲ್ಲ ಖಂಡಿತ ಸರ್ ಆಕಿ ಒಂದ್ ಯಾಕಂದ್ರೆ ಜನಗಳು ಗೊತ್ತಾಗ್ಬೇಕು ಯಾಕಂದ್ರೆ ಬರೀ ತೆವಳಿರೋ ಯಾರೋ ಚಾಮರಾಜನಗರದಿಂದ ಗೊತ್ತಿಲ್ಲ ಸರ್ ಕೊಡಿ ನಂಬರ್ ಮನೆಗೋಗಿ ಇಂದ ನಿನ್ನೆಯಿಂದ ನೋಡ್ತಾನೆ ಇದೀನಿ ವಿಡಿಯೋಸ್ ಸುಮಾರು ಜನ ಮಾಡ ಮಾತಾಡ್ತಿದಾರೆ ನಿಮ್ ಹತ್ರ ಆದ್ರೆ ಒಂದಷ್ಟ್ ಜನ ಮಾತಾಡಿರೋದು ಸರಿ ಅಲ್ಲ ಯಾಕಂದ್ರೆ ಅದು ಒಂದು ಮನುಷ್ಯತ್ವ ಅಲ್ವಾ ನಾನು ಯಾವ ಯಾವ ಸೀಮೆ ದೊಡ್ಡ ಮನುಷ್ಯ ಇವಾಗ ಬರೀತಿದ್ದೆ ಮಾನ ಮರ್ಯಾದೆಗಳಿಲ್ಲ ಅಹೋರಾತ್ರನಿಗೆ ಇವನಿಗೆ ಗೊತ್ತಿರೋದ್ ಒಂದೇ ಅಮಲು ಮತ್ತೆ ಇವನಿಗೆ ಗೊತ್ತಿರೋ ಒಂದೇ ಒಂದು ಸುಖ ಮಹದಾನಂದ ಅಂದ್ರೆ ಪರಹಿತವನ್ನ ಬಯಸುವುದು ಅಂತಲೀಬೇಕು ಅಂತ ಹೇಳಿದವನು ಕೂಡ ನನಗೆ ಮಗನ್ ತರ ಕಂಡ ಇವತ್ತು ನೀನು ಪ್ರೀತಿ ಮಾಡೋನು ಮಗನ್ ತರ ಕಂಡ ಏನ್ ಮಾಡೋದು ಅವನ್ ಮೇಲೂ ನನ್ ಕೋಪ ಇಲ್ಲ ಅವ್ನಿಗೆ ನಿಜವಾಗ್ಲು ಯಟ್ಟೆ ಚುರು ಅಂತ ಇತ್ತು ನನಗೂ ಐದ್ ಜನ ಮಕ್ಳಿದಾರೆ ಅವನು ಅವನು ಒಂದು ಕ್ಷಣ ನನಗೆ ಥ್ರೆಟ್ ಮಾಡ್ದ ಅಂತ ನಾನು ಕೇಸ್ ಹಾಕಿದ್ರೆ ಗುಣ ಮಾಡೋದಿಲ್ಲ ಬೇಡ ನೀವೆಲ್ಲ ಇನ್ನೊಬ್ಬರ ಪರಹಿತವನ್ನ ನೋಡಿ ಬದುಕೋಕ್ ಶುರು ಮಾಡಿದ್ರೆ ನಮ್ ದೇಶ ಸ್ವರ್ಗ ಆಗ್ಬಿಡುತ್ತೋದು ಬಸವಣ್ಣ ಅವರು ನನಗೆ ಯಾಕೆ ಗೊತ್ತಾ ಬಸವಣ್ಣ ಅವ್ರ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಅವ್ರ ಮನೆಗೆ ಕಲ್ರು ಬಂದ್ಬಿಡ್ತಾರೆ ಅವರು ಮನೆಯಲ್ಲಿ ಆ ಕಳ್ಳರು ಬಂದ್ಬಿಟ್ಟು ಎಲ್ಲಾ ತಗೊಂಡ್ಬಿಡ್ತಾ ಇದ್ರೆ ಬಸವಣ್ಣ ಅವರು ಎದ್ದು ಹಿಂದ್ಗಡೆ ಕೈ ಕಟ್ಕೊಂಡು ಬರ್ತಾರೆ ಶರಣ ಶರಣು ಶರಣು ಅಂತ ಬರ್ತಾರೆ ಬಂದಾಗ ಅವ್ರು ಕಳ್ಳರು ಭಯ ಬಿದ್ಬಿಡ್ತಾರೆ ಇತ ಮಹಾಕಟ್ಟುಮಸ್ತಾಳು ಏನು ಅಂದ್ರೆ ವೀರ ಬಸವಣ್ಣ ಅಂದ್ರೆ ಕ್ರಾಂತಿಯೋಗಿ ಬಸವಣ್ಣ ಅಂದ್ರೆ ಆತ ಏನು ಒಂದು ಸಾವಿರ ಇದು ಪುಲ್ಲಪ್ಸ್ ಮಾಡ್ತಿದ್ರಂತೆ ಆ ಮನುಷ್ಯ ಮನ್ಸು ಮಾಡಿದ್ರೆ ಒಂದೇ ಎಟ್ ಕೊಡದ್ ಆದ್ರೆ ಆ ಮಗು ಕಣ್ಣಲ್ಲಿ ಕಾಂತಿ ನೋಡಿ ಇವರಿಬ್ರು ಹಂಗೇ ನಿಂತ್ಕೊಂಡ್ಬಿಡ್ತಾರೆ ಅಡಿಗೆ ಬಿಸಿ ಅವರಿಬ್ಬರನ್ನ ತಿನ್ನಿಸಿ ನಿಂಗೆ ಏನ್ ಬೇಕೋ ಅದು ಹೊತ್ಕೊಂಡೋಗಿ ಶಿವನೇ ನಿಮ್ ಮುಖಾಂತರ ಬಂದಿರೋ ಶಿವಗಣ ನೀವು ಅಂತ ಹೇಳ್ತಾರೆ ಇಂತಾನೇನೋ ಇವನು ಯಾವ ಸೀಮೆ ಅವ್ರ ಹತ್ರನ ಇವನು ಖಂಡಿತ ಸರ್ ಹೌದು ಹೌದು ಅಪ್ರಿಶಿಯೇಟ್ ಮಾಡ್ಬೇಕು ಸರ್ ನಿಮ್ ಕೆಲ್ಸಕ್ಕೆ ಮುಂದಕ್ ಬಂದಿದ್ದೀರಾ ನೋಡ್ತಾರ ಬೆಂಬಲ ಬೇಡ ಯಾಕಂದ್ರೆ ಒಬ್ಬಂಟಿ ಹೋರಾಟ ಇದು ಇದು ಒಬ್ಬನೇ ಹೋರಾಡ್ತಾನೆ ಇದ್ರಲ್ಲಿ ಯಾಕಂದ್ರೆ ಇಪ್ಪತ್ತು ಲಕ್ಷ ಜನ ಇದೀವಿ ನಾವು ನಾವ್ ಸಾಗರ ಹಂಗೆಲ್ಲಾ ಅಂತಾರೆ ಅದ್ ಏನ್ ಸಾಗರನೋ ಒಬ್ಬ ಮನುಷ್ಯ ಭೂಮಿನ ಇವತ್ತು ಆರಡಿ ಮನುಷ್ಯ ಭೂಮಿನ ತನ್ನ ಈ ಹೆಂಗೆ ಇದು ಮಾಡಿರುವಾಗ ಇವರೆಲ್ಲಾ ಹಿಂಗ್ ಮಾತಾಡ್ತಾರಲ್ಲ ಒಬ್ಬನೇ ಹೋರಾಡ್ತಾನೋ ಇವನು ನೀವ್ ನೋಡ್ತಾರಿ ಯಾರು ಬೆಂಬಲ ಬೇಡ ಇದಕ್ಕೆ ಸತ್ಯ ಒಂದೇ ಬೆಂಬಲ ಮಾಡಿ ಸರ್ ಮಾಡಿ ಸರ್ ಒಳ್ಳೇದಾಗುತ್ತೆ ಇನ್ನೇನು ಹೇಳೋದಿದ್ಯಾ ಇಲ್ಲ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಹಿಂಗೆ ನಿಮ್ಮ ಒಳ್ಳೆ ಕೆಲಸಗಳು ಮಾಡ್ತಾ ಇರಿ ಹ್ಮ್ ವಿಶ್ ಯು ದ ಬೆಸ್ಟ್ ಸರ್ ಥ್ಯಾಂಕ್ ಯು ಬಂದರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು